ಹಬ್ಬದ ದಿನಗಳಲ್ಲಿ ಹದಿನೈದರಿಂದ ಇಪ್ಪತ್ತು ನಿಮಿಷದೊಳಗೆ ತಯಾರಿಸುವಂತಹ ಒಂದು ಸ್ವೀಟನ್ನು ಹೇಗೆ ಮಾಡ್ಬೋದು ಅಂತ ಹೇಳ್ದನ್ನು ತೋರಿಸ್ಕೊಡ್ತಾ ಇದ್ದೇವೆ ಡ್ರ್ಯಾಗನ್ ಫ್ರೂಟನ್ನು ಉಪಯೋಗಿಸಿಕೊಂಡು ಒಂದು ಹಲ್ವವನ್ನು ತಯಾರಿಸುವ ಇವತ್ತು ಹಾಯ್ ನಾನು ಆಶಾ ಚಂದ್ರ ಭಟ್ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಬನ್ನಿ ಸ್ನೇಹಿತರೆ ಈಗ ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿ ನೋಡುವ ಇದಕ್ಕೆ ಒಂದು ಸಣ್ಣ ಡ್ರ್ಯಾಗನ್ ಫ್ರೂಟ್ ಅಥವಾ ನಾನು ನನ್ನ ಇದ್ದ ಡ್ರ್ಯಾಗನ್ ಫ್ರೂಟ್ ತುಂಬ ದೊಡ್ದಿತ್ತು ಹಾಗಾಗಿ ಅದನ್ನು ನಾನು ಕಾಲು ಭಾಗ ಮಾತ್ರ ತಗೊಂಡಿದ್ದೀನಿ ಇಲ್ಲಿ ಇದನ್ನು ಸಿಪ್ಪೆ ತೆಗಿಬೇಕು ಹಾಗೇ ಡ್ರೈ ಫ್ರೂಟ್ಸ್ ನಿಮಗೆ ಬೇಕಾದ್ದು ಹಾಕ್ಕೊಳ್ಬೋದು ಏಲಕ್ಕಿ ಹುಡಿ ಬೇಕಾದರೆ ಏಲಕ್ಕಿ ಹುಡಿ ಹಾಕ್ಬೋದು ನಾನು ಸ್ವಲ್ಪ ಜಾಕಾಯಿ ಹಾಕ್ತಾಯಿದ್ದೇನೆ ಕೇಸರಿ ಬಾತಿನ ಸ್ಮೆಲ್ ಬರಲಿ ಅಂತ ಹೇಳಿಕೊಂಡು ಕೇಸರಿ ಇರಲಿಲ್ಲ ನನ್ನ ಹತ್ರ ಅದಕ್ಕೆ ಒಂದು ಸಣ್ಣ ಕಪ್ಪಷ್ಟು ರವೆ ತಗೊಂಡಿದ್ದೇನೆ ಒಂದು ಸ್ವಲ್ಪ ಏಲಕ್ಕಿ ಹುಡಿ ಹಾಗೆಯೇ ನೀವು ರವೆ ಎಷ್ಟು ತಗೊಳ್ತೀರಿ ಅದರ ಡಬ್ಬಲ್ ಬೆಲ್ಲ ತಗೊಳ್ಬೇಕಾಗ್ತದೆ ಅಂದರೆ ಒಂದು ಕಪ್ಪಿಗೆ ಎರಡು ಕಪ್ಪಿನಷ್ಟು ಬೆಲ್ಲ ತಗೊಳ್ಬೇಕಾಗ್ತದೆ ಸಕ್ಕರೆ ಆದರೆ ಒಂದೂವರೆ ಕಪ್ಪು ಸಾಕು ನಾನು ಯಾವತ್ತು ಹೆಲ್ದಿ ವರ್ಷನನ್ನು ಸಜೆಸ್ಟ್ ಮಾಡ್ತೇನೆ ಹಾಗಾಗಿ ನಾನು ಬೆಲ್ಲ ಬೆಲ್ಲದಲ್ಲೇ ಮಾಡೋದು ಅದನ್ನು ಹೆಚ್ಚಾಗಿ ಈಗ ಮೊದಲಿಗೆ ಡ್ರ್ಯಾಗನ್ ಫ್ರೂಟನ್ನು ಸಿಪ್ಪೆ ತೆಗೆದುಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಳುವ ಸಿಪ್ಪೆ ತೆಗಿಲಿಕ್ಕೆ ಇದೇನು ಕಷ್ಟ ಆಗೋದಿಲ್ಲ ನೋಡಿ ಈ ಥರ ಸುಲಭವಾಗಿ ಬಿಡಿಸ್ಲಿಕ್ಕೆ ಬರ್ತದೆ ಅದು ಚಾಕು ಕೂಡ ಬೇಕಾಗೋದಿಲ್ಲ ಅದಕ್ಕೆ ಇದನ್ನು ಸಣ್ಣದಾಗಿ ಹೆಚ್ಚಿಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ನುಣ್ಣಗೆ ಪೇಸ್ಟ್ ನಾನು ಇದರ ಬೀಜ ತೆಗೆದು ಹಾಕ್ತಿಲ್ಲ ಸೋಸಿ ಹಾಕ್ತಿಲ್ಲ ಬೀಜ ಸಹಿತವೇ ಹಾಕ್ಕೊಳ್ತಾ ಇದ್ದೇನೆ ಈಗ ಬಾಣಲೆಗೆ ಒಂದು ಕಾಲು ಕಪ್ಪಷ್ಟು ತುಪ್ಪ ಹಾಕ್ಕೊಂಡು ಅದು ಬಿಸಿಯಾದ ನಂತರ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿ ಫಸ್ಟ್ ಫ್ರೈ ಮಾಡಿ ತೆಗೆದಿಟ್ಕೊಳ್ಳುವ ಆಮೇಲೆ ಅದೇ ತುಪ್ಪಕ್ಕೆ ನಾವು ರವೆ ಹಾಕ್ಕೊಳ್ಳುವ ಹಾಗಾಗಿ ನಾನು ಫಸ್ಟಿಗೆ ಡ್ರೈ ಫ್ರೂಟ್ಸನ್ನು ಹುರಿದು ಅದನ್ನು ತೆಗೆದಿಟ್ಟುಕೊಳ್ತಾ ಇದ್ದೇನೆ ಈಗ ಡ್ರೈ ಡ್ರೈ ಫ್ರೂಟ್ಸನ್ನು ತೆಗೆದ ನಂತರ ಅಲ್ಲಿ ಉಳಿದ ತುಪ್ಪಕ್ಕೆ ಬೇಕು ಅಂತಾದರೆ ಇನ್ನೊಂದೆರಡು ಚಮಚ ಸೇರಿಸ್ಕೊಳ್ಬೋದು ತುಪ್ಪಕ್ಕೆ ಇದಕ್ಕೆ ತುಪ್ಪ ಎಷ್ಟು ಹಾಕಿದರೂ ಕಡಿಮೆ ಆಗ್ತದೆ ಯಾಕೆ ಅಂದರೆ ಕೇಸರಿ ಭಾತ ಅಥವಾ ನಾವು ಕ್ಷೀರ ಮಾಡೋದಾದರೆ ಅದಕ್ಕೆ ತುಪ್ಪ ಸಮ ಸಮ ಬೇಕಾಗ್ತದೆ ಹಾಗಾಗಿ ನಾನಿಲ್ಲಿ ಒಂದು ಕಪ್ಪಷ್ಟು ಹಾಲು ಹಾಗೂ ಒಂದು ಕಪ್ಪಷ್ಟು ನೀರು ಹಾಕ್ಕೊಳ್ತಾ ಇದ್ದೇನೆ ನೀವು ಎರಡು ಕಪ್ ಹಾಲು ಹಾಕಿಕೊಳ್ಬೋದು ಅಥವಾ ಹಾಲಿಲ್ಲ ಅಂತಾದರೆ ಎರಡು ಕಪ್ ನೀರು ಕೂಡ ಹಾಕಿಕೊಳ್ಬೋದು ಬಟ್ ಒಂದು ಕಪ್ಪಿಗೆ ಎರಡು ಕಪ್ಪಿನಷ್ಟು ಲಿಕ್ವಿಡ್ ಪೋರ್ಷನ್ ಬೇಕು ಇದಕ್ಕೆ ಇದನ್ನು ಈಗ ರವೆ ಸರಿಯಾಗಿ ಬೇಯುವವರೆಗೆ ಅದನ್ನು ಬೇಯಿಸಿಕೊಳ್ಬೇಕು ಮೆತ್ತಗೆ ಬೇಯಬೇಕು ರವೆ ಬೇಯಲಿಲ್ಲ ಅಂತಾದರೆ ಎರಡೂವರೆ ಕಪ್ಪು ಕೂಡ ಹಾಕಿಕೊಳ್ಬೋದು ನೋಡಿ ಇದೀಗ ಮೆತ್ತಕ್ಕೆ ಬೆಂದಿದೆ ಇದೀಗ ಅರ್ಧ ಕಪ್ಪಿನಷ್ಟು ನನಗೆ ಪಲ್ಪ್ ಇದೆ ಇದರದ್ದು ಹಾಗಾಗಿ ನಾನು ಎರಡು ಕಪ್ಪಷ್ಟು ಹಾಕ್ಕೊಂಡಿದ್ದೆ ಇದನ್ನು ಈಗ ಇದಕ್ಕೆ ಸೇರಿಸಿಕೊಳ್ಳುವ ಈ ಪಲ್ಪ್ ಡ್ರ್ಯಾಗನ್ ಫ್ರೂಟ್ ಪಲ್ಪನ್ನು ಸೇರಿಸಿ ಪೂರ್ತಿಯಾಗಿ ಬೇಯುವ ಮೊದಲೇ ಅದನ್ನು ಸೇರಿಸಿಕೊಳ್ಬೇಕು ಯಾಕೆ ಅಂದರೆ ಅದು ಸರಿಯಾಗಿ ಬೇಯಬೇಕಲ್ಲ ಪಲ್ಪ್ ಕೂಡ ಸರಿಯಾಗಿ ಬೇಯಬೇಕು ಇಲ್ಲದಿದ್ದರೆ ಹಾಳಾಗ್ತದೆ ಬೇಗ ಹಾಗಾಗಿ ರವೆ ಪೂರ್ತಿಯಾಗಿ ಬೇಯುವ ಮೊದಲೇ ಅದನ್ನು ಸೇರಿಸಿಕೊಂಡು ಚೆನ್ನಾಗಿ ಕೈ ಆಡಿಸ್ತಾಯಿರಿ ಯಾಕೆ ಅಂದರೆ ತಳ ಕೂತ್ಕೊಳ್ತದೆ ರವೆ ಆದ ಕಾರಣ ತಳ ಕೂತ್ಕೊಳ್ಳಿಕ್ಕೆ ಬಿಡಬೇಡಿ ಈ ಹಂತದಲ್ಲಿ ನೋಡಿ ನೀರು ಪೂರ್ತಿಯಾಗಿ ಆರಿದ ನಂತರ ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ನಾನು ಬೆಲ್ಲ ಹಾಕ್ತಾ ಇದ್ದೇನೆ ನೀವು ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಕೊಳ್ಬೋದು ಸಕ್ಕರೆ ಹಾಕಿದರೆ ಇನ್ನೂ ಒಳ್ಳೆಯ ಕಲರ್ ಉಳಿತದೆ ಬೆಲ್ಲ ಹಾಕಿದರೆ ಬೆಲ್ಲದ ಕಲರಲ್ಲಿ ಅದು ಸ್ವಲ್ಪ ಫೇಡ್ ಆಗ್ತದೆ ಇದನ್ನು ಈಗ ತಳ ಬಿಡುವವರೆಗೆ ಕಾಯಿಸ್ತಾ ಹೋಗಿ ಈ ಹಂತದಲ್ಲಿ ನೀವು ಏಲಕ್ಕಿ ಹುಡಿ ಮತ್ತು ಜಾಕಾಯಿಯನ್ನು ತುರಿದು ಹಾಕ್ಕೊಳ್ಬೋದು ಹಾಗೆಯೇ ಇನ್ನೂ ಒಂದು ಎರಡು ಚಮಚ ತುಪ್ಪ ತುಪ್ಪ ಕೂಡ ಸೇರಿಸ್ಕೊಳ್ಬೋದು ಯಾಕೆ ಅಂದರೆ ತುಪ್ಪ ಹಾಕಿದಷ್ಟು ಇದು ಶೈನಿಂಗ್ ಬರ್ತದೆ ನಂತರ ಇದಕ್ಕೆ ಹುರಿದಿಟ್ಕೊಂಡಂತಹ ಡ್ರೈ ಫ್ರೂಟನ್ನು ಹಾಕ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳಿ ಇನ್ನು ಜಾಗ್ರತೆಯಾಗಿ ಕಾಯಿಸ್ಬೇಕು ಯಾಕೆ ಅಂದರೆ ಜಾಸ್ತಿ ಕಾದರೆ ಅದು ಬರ್ಫಿ ಟೈಪಲ್ಲಿ ಗಟ್ಟಿ ಆಗ್ತದೆ ಗಟ್ಟಿ ಆಗಬೇಕು ಅಂತಿದ್ರೆ ಇನ್ನೂ ಕೂಡ ಜಾಸ್ತಿ ಕಾಯಿಸ್ಬೋದು ನಾನು ಇದನ್ನು ಹಲ್ವ ಥರದಲ್ಲಿ ಮಾಡ್ತಾ ಇರೋದು ಹಾಗಾಗಿ ನಾನು ಅದನ್ನು ತುಂಬ ಗಟ್ಟಿ ಹಾಕೋವರಿಗೆ ಬಿಡಲಿಲ್ಲ ಸಾಧಾರಣ ತಳ ಬಿಡುವವರೆಗೆ ಅದನ್ನು ಕಾಯಿಸ್ತಾ ಬಂದರೆ ಆಯಿತು ನೋಡಿ ನಮ್ಮ ರುಚಿಯಾದ ಡ್ರ್ಯಾಗನ್ ಫ್ರೂಟ್ ಹಲ್ವಾ ರೆಡಿ ಆಯಿತು ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಇನ್ನೊಂದು ಹೊಸ ಹೆಲ್ದಿ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು